ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಗುಣಮಟ್ಟದ ಆರೋಗ್ಯ ಸೇವೆ ನೀಡುವಲ್ಲಿ ಕರ್ನಾಟಕ ಹಲವಾರು ಪ್ರಶಸ್ತಿಗಳಿಗೆ ಭಾಜನವಾಗಿದೆ ಅಂತ ಬಿಗೋ ರಾಜ್ಯ ಸರ್ಕಾರ ರೋಗಿಗಳಿಗೆ ಸಕಾಲದಲ್ಲಿ ಸೂಕ್ತ ಚಿಕಿತ್ಸೆ ಒದಗಿಸುವಲ್ಲಿ ವಿಫಲವಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿರೋ ಅರ್ಧಕ್ಕರ್ಧ ಡಯಾಲಿಸಿಸ್ ಯಂತ್ರಗಳ ಕಾರ್ಯ ಸ್ಥಗಿತಗೊಂಡಿರೋ ಪರಿಣಾಮ ರೋಗಿಗಳು ಚಿಕಿತ್ಸೆಗಾಗಿ ಪರದಾಡ್ತಾ ಇರೋದು ವಿಜಯವಾಣಿ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಈ ವರದಿ ಮುಖಪುಟದಲ್ಲಿದೆ. ಮೂಕ ಪ್ರಾಣಿಗಳ ಮೇಲೂ ಕೋವಿಡ್ ಪ್ರಭಾವ ಆಗಿದೆ. ರಾಜ್ಯದಲ್ಲಿ ಜಾನುವಾರುಗಳ ಕಾಲುಬಾಯಿ ಜ್ವರಕ್ಕೆ ಲಸಿಕೆ ಕೊರತೆ ಎದುರಾಗಿರುವುದರಿಂದ ಸಾವು ನೋವುಗಳಾಗೋ ಆತಂಕ ಎದುರಾಗಿದೆ. ಪ್ರತಿ ವರ್ಷದಂತೆ ಮೇ ಮತ್ತು ಜೂನ್ನಲ್ಲಿ ಸುಮಾರು 1 ಕೋಟಿ ಜಾನುವಾರುಗಳಿಗೆ ಸಾಮೂಹಿಕ ಲಸಿಕಾ ಆಂದೋಲನ ಕಾರ್ಯಕ್ರಮ ಅಕ್ಟೋಬರ್ ಆದರೂ ನಡೆದಿಲ್ಲ. ಕೊರೋನಾದಿಂದಾಗಿ ನಿಗದಿತ ಸಮಯದಲ್ಲಿ ಲಸಿಕೆ ಕೇಂದ್ರದಿಂದ ರಾಜ್ಯಕ್ಕೆ ಸರಬರಾಜಾಗದಿರೋದೇ ಸಮಸ್ಯೆಗೆ ಕಾರಣ. ವಿಜಯವಾಣಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜಿಲ್ಲಾವಾರು ಸಮಸ್ಯೆಗಳ ದರ್ಶನವಾಗಿದೆ. ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಕ್ಟೋಬರ್ 24ರಿಂದ 30ರವರೆಗೆ ಕನ್ನಡಕ್ಕಾಗಿ ನಾವು ಅಭಿಯಾನ ಹಮ್ಮಿಕೊಂಡಿದ್ದು ಬಗೆ ಬಗೆಯ ಕಾರ್ಯಕ್ರಮ ರೂಪಿಸಿದೆ. ಒಂದು ವಾರ 6 ರೀತಿಯ ಅಭಿಯಾನ ನಡೆಸಲಾಗ್ತಾ ಇದೆ. ನಾಟಕ, ಸಂಗೀತ, ನೃತ್ಯ ಕಾರ್ಯಕ್ರಮ, ಸಾಮೂಹಿಕ ಗಾಯನ, ವಾರಪೂರ್ತಿ ಕನ್ನಡದಲ್ಲೇ ಮಾತು, ಕನ್ನಡದಲ್ಲೇ ಬರವಣಿಗೆ, ಸಂದೇಶ, ಕನ್ನಡ ಸಂಸ್ಕೃತಿ ಹೆಚ್ಚಿಸೋಕೆ ಉಡುಪು ತಿನಿಸು ಕುರಿತ ಕಾರ್ಯಕ್ರಮ, ಸರಿ ಕನ್ನಡದಲ್ಲಿ ಮಾತನಾಡುವ ಸ್ಪರ್ಧೆ, ಗಡಿ ಭಾಗಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ. ಇಂದು ಮಹರ್ಷಿ ವಾಲ್ಮೀಕಿ ಜಯಂತಿ. ಆದಿಕವಿ ಅಮರ ಕವಿಯಂತೆ ಖ್ಯಾತರಾದ ಮಹರ್ಷಿ ವಾಲ್ಮೀಕಿ ರಾಮಾಯಣ ಕಾವ್ಯದ ಮೂಲಕ ಇಡೀ ಮನುಕುಲಕ್ಕೆ ಬದುಕಿನ ಸಂದೇಶವನ್ನು ಸಾರಿದ ಸರ್ವತೋಮುಖ ಚಿಂತಕ. ಅಷ್ಟಿಗಲ್ಲ, ಓರ್ವ ರಾಜನೀತಿಜ್ಞ, ಶಿಕ್ಷಣ ತಜ್ಞ, ಇತಿಹಾಸಕಾರ, ತತ್ವಜ್ಞಾನಿ, ತಪಸ್ವಿಯಾಗಿ ತನ್ನ ವಿಚಾರಗಳನ್ನು ಅರುಹಿತಾನೆ. ವಾಲ್ಮೀಕಿ ರಾಮಾಯಣಕ್ಕೆ ಜಗತ್ತಿನ ಮಹಾಕಾವ್ಯಗಳ ಸಾಲಿನಲ್ಲಿ ಸ್ಥಾನ ಲಭ್ಯವಾಗುವಂತೆ ಮಾಡಿದವನು. ಸಂಸ್ಕೃತದಲ್ಲಿದ್ದ ವಾಲ್ಮೀಕಿ ಮಹಾಕಾವ್ಯ 24,000 ಶ್ಲೋಕಗಳನ್ನು ಒಳಗೊಂಡಿದೆ ಎಂಬುದನ್ನು ವಿವರಿಸುತ್ತಾ ವಾಲ್ಮೀಕಿಯ ವ್ಯಕ್ತಿತ್ವದ ವೈಶಿಷ್ಟ್ಯವನ್ನು ವಿವರಿಸಿದ್ದಾರೆ ಪ್ರಾಧ್ಯಾಪಕ ಡಾಕ್ಟರ್ ಅಮರೇಶ ಯತಗಲ್. ಈ ವಿಶೇಷ ಲೇಖನ ಚಿಂತನೆ ಪುಟದಲ್ಲಿ. ಜನ್ಮ ದಿನಾಂಕದಿಂದ ಪೌರತ್ವ ದಾಖಲೆವರೆಗೆ, ಉದ್ಯೋಗ ದಾಖಲೆಗಳಿಂದ ಹಿಡಿದು ವಾಣಿಜ್ಯ ಒಪ್ಪಂದಗಳವರೆಗೆ ಪ್ರತಿಯೊಂದು ದಾಖಲಾತಿಗಳು ಒಂದೇ ಕಡೆ ಲಭ್ಯವಾಗುವಂತಹ ಸಮಗ್ರ ಕಾರ್ಯ ಯೋಜನೆಯನ್ನು ರೂಪಿಸೋಕೆ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. ಈ ಸುದ್ದಿಗಾಗಿ ದೇಶ ವಿದೇಶ ಪುಟ ನೋಡಿ. ಜಮ್ಮು ಕಾಶ್ಮೀರದಲ್ಲಿ ಆಯ್ದ ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ದಾಳಿ ಮತ್ತು ಹತ್ಯೆಯ ಹಿಂದೆ ಪಾಕಿಸ್ತಾನದ ಬೇಹುಗಾರಿಕಾ ಸಂಸ್ಥೆ ಐಎಸ್ಐ ಕೈವಾಡವಿರೋದಕ್ಕೆ ಅಧಿಕೃತ ಸಾಕ್ಷ್ಯ ಸಿಕ್ಕಿದೆ. ಎಲ್ಲೆಲ್ಲಿ ಮತ್ತು ಹೇಗೆ ದಾಳಿ ನಡೆಸಬೇಕು ಅಂತ ಐಎಸ್ಐ ನೀಲಿನಕ್ಷೆ ಸಿದ್ಧಪಡಿಸಿದ್ದು ಅದರ ಟೂಲ್ ಕಿಟ್ನಲ್ಲಿ 22 ಅಂಶಗಳ ಗುರಿಯನ್ನು ನೀಡಿರುವುದು ಬಯಲಾಗಿದೆ. ಟೂಲ್ ಕಿಟ್ನಲ್ಲಿ ಉಲ್ಲೇಖಿಸಿರುವ ಅಂಶಗಳು ಅಸ್ಪಷ್ಟ ಎನಿಸಬಹುದು, ಆದರೆ ದೀರ್ಘಾವಧಿಯಲ್ಲಿ ಪರಿಣಾಮಕಾರಿ ಮತ್ತು ಪ್ರಯೋಜನಕಾರಿಯಾಗಲಿದೆ ಅಂತ ಐಎಸ್ಐ ಅಡಿ ಟಿಪ್ಪಣಿಯಲ್ಲಿ ತಿಳಿಸಿದೆ. ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ. ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಹಲವು ದಶಕಗಳಿಂದ ಇರೋ ಹಲವಾರು ಅಧ್ಯಯನ ಕೋರ್ಸ್ಗಳಲ್ಲಿ ವಾಣಿಜ್ಯ ಶಾಸ್ತ್ರ ಪ್ರಮುಖವಾದದ್ದು. ಈ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಅಧ್ಯಯನ ಪೂರೈಸಿದ ವಿದ್ಯಾರ್ಥಿಗಳ ಬದುಕಿಗೆ ಭದ್ರ ಬುನಾದಿಯನ್ನು ಅದು ಒದಗಿಸಿದೆ. ಒಂದು ರೀತಿಯಲ್ಲಿ ಈ ಕೋರ್ಸ್ ಕಾರ್ಪೊರೇಟ್ ಪ್ರಪಂಚದ ಹೆಬ್ಬಾಗಿಲು ಅಂದರೆ ತಪ್ಪಲ್ಲ. ವಾಣಿಜ್ಯ ಶಾಸ್ತ್ರ ಪದವೀಧರರಿಗೆ ಇರುವಂತಹ ಉದ್ಯೋಗಾವಕಾಶಗಳ ಕಿರು ಅವಲೋಕನಕ್ಕಾಗಿ ಮಸ್ತ್ ಪುರವಣಿ ನೋಡಿ. ಇಲ್ಲಿವರೆಗೂ ಇಂಥದ್ದೊಂದು ಪಾತ್ರಕ್ಕೆ ನಾನು ಕಾಯ್ತಾ ಇದ್ದೆ, ಇದೀಗ ಅದು ನನಸಾಗಿದೆ. ಶಾಲಾ ದಿನಗಳಲ್ಲಿ ನಾಗಿಣಿ ಹಾಡುಗಳಿಗೆ ನೃತ್ಯ ಮಾಡ್ತಾ ಇದ್ದೆ, ಇದೀಗ ಸಿನಿಮಾದಲ್ಲಿ ನಾನೇ ನಾಗಿಣಿ ಆಗ್ತಿದ್ದೀನಿ. ಹಿರಿ ಹಿರಿ ಹಿಗ್ಗುತ್ತಲೇ ಕಾಲ ನಾಗಿಣಿ ಸಿನಿಮಾ ಬಗ್ಗೆ ಹೇಳಿಕೊಳ್ತಾರೆ ಚಂದನವರದ ನಟಿ ಹರ್ಷಿಕಾ ಪೂರ್ಣಚ್ಚ. ಈ ಚಿತ್ರದ ಕುರಿತ ಇನ್ನಷ್ಟು ಮಾಹಿತಿಗೆ ಉಲ್ಲಾಸ ಪುಟ ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಪತ್ರಿಕೆ ಓದಿ.